ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ ಬನ್ನಿರಿ ಇಂದಿನ ನಮ್ಮ ಅಧ್ಯಯನ ಯಾಜಕ್ಕಾಂಡ ಇಪ್ಪತ್ತು ಏಳನೇ ಅಧ್ಯಾಯ ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ ಟ್ವೆಂಟಿ ಸೆವೆನ್ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ವಿಧೇಯತೆಗೆ ಇಪ್ಪತ್ತೊಂದು ಆಶೀರ್ವಾದಗಳು ಆ ವಿಧೇಯತೆಗೆ ಸುಮಾರು ನಲವತ್ತು ಎಂಟು ಶಾಪಗಳು ಅದರಲ್ಲಿಯೂ ಮತ್ತೆ ಮತ್ತೆ ಪಶ್ಚಾಪ್ತಾಪ ಪಡೆದೇ ಹೋದಲ್ಲಿ ಇಲ್ಲದಿದ್ದರೆ ಸುಮಾರು ಒಂಬತ್ತು ಶಿಕ್ಷೆಗಳನ್ನು ಮಾತ್ರ ಕೊಡ್ತಾನೆ ಆದರೆ ಮನುಷ್ಯ ಸ್ವಭಾವ ನಮಗೆ ಗೊತ್ತಿದೆ ನಾವು ಮಾಡಿದ್ದನ್ನೇ ಮತ್ತೆ ಮಾಡುವಂಥ ಹಂಗಿನಲ್ಲಿರುವಾಗ ಹೆಚ್ಚು ಶಿಕ್ಷೆಗೆ ಆಹ್ವಾನ ಪರಿಹಾರ ಇದೆಯಾ ಖಂಡಿತವಾಗಿ ಎಂಟು ಪರಿಹಾರಗಳನ್ನು ದೇವರು ಕೊಡ್ತಾನೆ ಅದರಲ್ಲಿ ಒಂದು ನೀವು ಒಂದು ವೇಳೆ ನಾನು ಮಾಡಿದ ತಪ್ಪು ಎಂಬುದಾಗಿ ಒಪ್ಪಿಕೊಂಡ್ರಿ ಇಪ್ಪತ್ತಾರನೇ ಅಧ್ಯಾಯದ ನಲವತ್ತೊಂದನೇ ವಚನ ಕಾಂಡ ಒಪ್ಪಿ ತಮ್ಮ ಮೊಂಡತನದ ಹೃದಯ ಮೊಂಡವಾದ ಮನಸ್ಸನ್ನು ನನ್ನ ಆಜ್ಞೆಗೆ ಒಳಪಡಿಸಿ ತಮ್ಮ ಪಾಪದಿಂದ ಉಂಟಾದ ಶಿಕ್ಷೆಯನ್ನು ಸ್ವೀಕರಿಸುವುದಾದರೆ ಆಯ್ತು ಸ್ವಾಮಿ ನಾನು ಯೋಗ್ಯನು ಈ ಶಿಕ್ಷೆಯನ್ನು ನಾನು ಸ್ವೀಕಾರ ಮಾಡ್ತೇನೆ ರಿಸೀವಿಂಗ್ ದ ಕರೆಕ್ಷನ್ ಆರ್ ಡಿಸಿಪ್ಲಿನ್ ದೇವರ ಶಿಸ್ತನ್ನು ಶಿಕ್ಷೆಯನ್ನು ಸ್ವೀಕಾರ ಮಾಡಿದರೆ ದೇವರಿಗೆ ಹೇಳುವಂಥ ಒಂದು ಎಂಟು ಪರಿಹಾರಗಳು ಅಥವಾ ಇನ್ನೊಂದು ಆಶೀರ್ವಾದ ಇನ್ನೂ ಎಂಟು ಆಶೀರ್ವಾದಗಳಂತ ಕೂಡ ಹೇಳ್ಬೋದು ನಾನು ಯಾಕೋ ಬೀಸಾಕ್ ಅಬ್ರಹಾಂ ಇವರಿಗೆ ಮಾಡಿದ ವಾಗ್ದಾನಗಳನ್ನು ನೆನಪಿಗೆ ತಂದುಕೊಂಡು ಅದನ್ನು ನೆರವೇರಿಸುವ ಇಲ್ಲಿ ಸ್ವಲ್ಪ ಕ್ರಮ ಬದಲಾಗಿದೆ ಅಬ್ರಹಾಂ ಈಸಾಕ್ ಯಾಕೋಬಾ ಅಂತ ಬರುವಂಥದ್ದು ಯಾಕೋಬ ಈಸಾಕ ಅಂತ ಹೇಳ್ಬಿಟ್ಟು ನಲವತ್ತೆರಡನೇ ವಚನದಲ್ಲಿ ಬಂದಿದೆ ಯಾಜಕಾಂಡ ಇಪ್ಪತ್ತಾರು ನಲವತ್ತು ಎರಡು ಇರಲಿ ಅವರ ಸ್ವದೇಶವನ್ನು ನಾನು ದಯೆಯಿಂದ ಜ್ಞಾಪಿಸಿಕೊಳ್ಳುವೆನು ಮತ್ತು ಆತನು ಹಾಗೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ಬಿಟ್ಟು ಅವರನ್ನು ನಾನು ತಾತ್ಸಾರ ಮಾಡುವುದಿಲ್ಲ ಮತ್ತು ಅವರಿಗೆ ಹಿತವನ್ನು ಮಾಡುವೆನೆಂಬುದಾಗಿ ಪರಿಹಾರ ದೇವರು ಕೊಡ್ತಾನೆ ಅದು ಆಶೀರ್ವಾದ ಅಂತಾದರೂ ತಗೋಬೋದು ಪರಿಹಾರ ಅಂತಾದರೂ ನಾವು ತೆಗೆದುಕೊಳ್ಬೋದು ಆದ ಕಾರಣ ದೇವರ ಕಡೆ ಹಿಂದಿರುಗಿ ಬರುವುದಕ್ಕೆ ಯಾವಾಗಲೂ ಆಸ್ಪದವಿದೆ ಅನುಕೂಲ ಇದೆ ಕೃಪಾ ಕಾಲ ಸರ್ ಇಪ್ಪತ್ತೇಳನೇ ಅಧ್ಯಾಯ ಕೊನೆ ಅಧ್ಯಾಯ ಯಾಜಕಾಂಡ ಪುಸ್ತಕದ ಕೊನೆ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ ದ ಬುಕ್ ಆಫ್ ಲೆವಿಟಿಕಸ್ ಲಾಸ್ಟ್ ಚಾಪ್ಟರ್ ಟ್ವೆಂಟಿ ಸೆವೆನ್ ಇದರಲ್ಲಿ ಹರಕೆ ವಾವ್ಸ್ ಕುರಿತಾಗಿ ಹರಕೆ ಮತ್ತು ದಶಮ ಭಾಗದ ಕುರಿತಾಗಿ ಇಲ್ಲಿ ಹೇಳಲಾಗಿದೆ ಈ ಮೋಶೆಗೆ ಮೋಷೆಗೆ ಹೇಳಿದ್ದೇನೆಂದರೆ ಮತ್ತೆ ಮತ್ತೆ ಈ ಪದ ಬರ್ತದಲ್ಲೋ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಸಾರಿ ಬರುವಂಥ ಪದ ಇದು ದೇವರು ಮೋಷೆಗೆ ಮಾತನಾಡಿ ದೇವರು ಮಾ ಮಾತನಾಡುವಂಥ ಮೋಷೆಗೆ ಜನರ ಜೊತೆಯಲ್ಲಿ ಕರ್ತ ಇಂಥೆಂದನು ಅಥವಾ ಇಂಥೆಂದನು ಎಂಬಂಥ ಮಾತು ಆ ಹಳೆ ಒಡಂಬಡಿಕೆಯಲ್ಲಿ ಮೋಷೆ ಸಂಗಡ ಮಾತ್ರ ಸುಮಾರು ಐನೂರಕ್ಕಿಂತಲೂ ಹೆಚ್ಚು ಆದರೆ ಒಟ್ಟಾಗಿ ಹಳೆ ಒಡಂಬಡಿಕೆಯಲ್ಲಿ ಎರಡು ಸಾವಿರಕ್ಕಿಂತಲೂ ಹೆಚ್ಚಾಗಿರುವಂಥ ಈ ಮಾತು ಅಂದರೆ ದೇವರು ಮನುಷ್ಯರೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟಿದ್ದಾನೆ ಆದರೆ ಮನುಷ್ಯರಾದಂಥ ನಾವು ಆತನೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟಿದ್ದೀವೋ ಆತನ ಮಾತನಾಡೋದನ್ನು ಕೇಳಿಸ್ಕೊಳ್ಳುವುದಕ್ಕೆ ನಮಗೆ ಮನಸ್ಸುಂಟೋ ಸಿದ್ಧವಾಗಿದ್ದೀವೋ ಲಭ್ಯವಾಗಿದ್ದೀವೋ ಆರ್ ವಿ ಅವೇಲೆಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ನೀನು ಇಸ್ರಾಯೇಲ್ರಿಗೆ ಹೀಗೆ ನೆಪಿಸ್ ಯಾವನಾದರೂ ಮನುಷ್ಯರ ಪ್ರಾಣಗಳನ್ನು ಹೋವನಿಗೆ ಹರಕೆ ಮಾಡಿ ಪ್ರತಿಷ್ಠಿಸಿದರೆ ಅಂದರೆ ಮನುಷ್ಯರ ಪ್ರಾಣಗಳ ಮನುಷ್ಯನ ಜೀವನ ಈಗ ನನ್ನ ಪ್ರಾಣವನ್ನು ನನ್ನ ಜೀವನವನ್ನು ನನ್ನ ಬಾಳನ್ನು ದೇವರಿಗೆ ಹರಕೆಯಾಗಿ ಸಮರ್ಪಿಸ್ತೇನೆ ಎಂಬಂಥ ಒಂದು ಹರಕೆಯನ್ನಾದರೂ ತಕ್ಕೊಂಡ್ರೆ ಆ ರೀತಿಯಾಗಿ ಒಬ್ಬ ಮಹಿಳೆ ತಕ್ಕೊಂಡಂಥ ಮಾತನ್ನು ಸಮುವೇಲನ ಗ್ರಂಥದಲ್ಲಿ ನಾವು ನೋಡ್ತೇವ್ರಿ ಹೌದು ಸಮುವೇಲನ ತಾಯಿ ಆ ಒಂದು ಹರಕೆಯನ್ನು ಮಾಡಿದ್ದನ್ನು ನಾವು ನೋಡ್ಕೊಳ್ತೇವೆ ಭಾಳ ಆಶ್ಚರ್ಯವಾದಂಥದ್ದು ಹೌದು ಹನ್ನಳ ಒಂದು ಹರಕೆ ಆ ದೇವರೇ ನನಗೆ ಮಗು ಇಲ್ಲ ನನಗೆ ನೀನು ಮಗು ಕೊಡುವುದಾದರೆ ಆ ಮಗುವನ್ನೇ ನಿನ್ನ ಸೇವೆಗೆ ಬಿಡ್ತೇನೆ ಎಂಥ ಒಂದು ದೊಡ್ಡ ಮಾತು ಎಂಥ ಒಂದು ಆಶ್ಚರ್ಯ ಯಾಕಂತೇಳಿದರೆ ದೇವರು ನಮಗೆ ಕೊಟ್ಟರೆ ನಾವು ತಗೊಂಡ್ಬಿಡ್ತೀವಿ ನನ್ನ ಪಾಲು ಅಂತ ನಾವು ತಿಳ್ಕೊಳ್ತೀವಿ ಆದರೆ ಈ ತಾಯಿ ಈ ಮಹಿಳೆ ಆ ರೀತಿಯಾಗಿರಲಿಲ್ಲ ದೇವ್ರು ನನಗೆ ಕೊಟ್ಟರೆ ದೇವರಿಗೆ ನಾನು ಕೊಟ್ಬಿಡ್ತೇನೆ ಎಂಬಂಥ ಒಂದು ಹರಕೆ ಆ ಹರಕೆಯ ಕುರಿತಾಗಿ ಇಲ್ಲಿ ಕೆಲವು ಬೋಧನೆಗಳನ್ನು ಅಥವಾ ಆಜ್ಞೆಗಳನ್ನು ಕೊಡಲಾಗಿದೆ ಮತ್ತು ಅದೇ ರೀತಿಯಾಗಿ ಈ ಹೋವನಿಗೆ ಒಂಬತ್ತನೇ ವಚನ ಸಮರ್ಪಿಸಬಹುದಾದ ಪಶುವಿನ ಕುರಿತಾಗಿ ಹರಕೆ ಅದರ ಬಗ್ಗೆ ಕೂಡ ಇಲ್ಲಿ ಹೇಳಲಾಗಿದೆ ಆದರೆ ಮತ್ತೆ 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 ಒಂದು ಪದ ಇಲ್ಲಿ ಬರುವಂಥದ್ದನ್ನು ಗಮನಿಸಬೇಕು ಅದೇನೆಂದರೆ ಐದನೆಯ ಭಾಗವನ್ನು ಹೆಚ್ಚಾಗಿ ಕೊಡಬೇಕು ಹದಿಮೂರನೇ ವಚನ ಐದನೇ ಭಾಗ ಅಂದರೆ ಟ್ವೆಂಟಿ ಪರ್ಸೆಂಟ್ ಹದಿನೈದನೇ ವಚನ ಐದನೇ ಭಾಗ ಟ್ವೆಂಟಿ ಪರ್ಸೆಂಟ್ ಮತ್ತು ಹತ್ತೊಂಬತ್ತನೇ ವಚನ ಯಾಜಕಾಂಡ ಕೊನೆಯ ಅಧ್ಯಾಯ ಇಪ್ಪತ್ತೇಳನೇ ಅಧ್ಯಾಯ ಐದನೇ ಭಾಗವನ್ನು ಕೊಡಬೇಕು ಹೆಚ್ಚಾಗಿ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತೇಳನೇ ವಚನ ಐದನೇ ಭಾಗವನ್ನು ಕೊಡಬೇಕು ಮೂವತ್ತು ಒಂದನೇ ವಚನದ ಕೊನೆಯ ಭಾಗ ಐದನೇ ಭಾಗವನ್ನು ಕೊಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಸಾರಿ ಐದನೇ ಭಾಗ ಟ್ವೆಂಟಿ ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಶೇಕಡ ಹೆಚ್ಚಾಗಿ ಕೊಡಬೇಕು ಹೆಚ್ಚಾಗಿ ಕೊಡಬೇಕು ಎಂಬುದಾಗಿ ದೇವರು ಇಲ್ಲಿ ಹೇಳುವಂಥ ಒಂದು ಬೋಧನೆಯನ್ನು ನಾವು ನೋಡ್ತೇವೆ ಸೇವಕರು ಒಬ್ಬರು ಈ ವಾಕ್ಯವನ್ನು ಅವರು ನೆನಪಿಸಿಕೊಂಡು ಒಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚಾಗಿ ಕೊಡಬೇಕಾದಂಥ ಹಣ ಕೊಡುವ ವಿಷಯದಲ್ಲಿ ಬಂದಾಗ ಈ ವಾಕ್ಯ ಅವರಿಗೆ ನೆನಪಾಗಿ ಅವರು ಆ ತೀರ್ಮಾನ ದೇವ್ರ ಮುಂದೆ ತಕ್ಕೊಂಡ್ರಂತೆ ಸರಿ ಜೀವನವನ್ನು ನಮ್ಮ ಬಾಳನ್ನು ಆ ಮಾನವರು ಒಪ್ಪಿಸಿಕೊಡುವಂಥ ವಿಷಯದಲ್ಲಾಗಲಿ ಒಂದು ಪ್ರಾಣಿಯನ್ನು ಕರ್ತನೆಗೆ ಕೊಡುವ ವಿಷಯದಲ್ಲಾಗಲಿ ಒಂದು ಮನೆಯನ್ನು ಕರ್ತನಿಗೆ ಪ್ರತಿಷ್ಠಿಸುವಂಥ ವಿಷಯದಲ್ಲೇ ಆಗಲಿ ಅಥವಾ ಪಿತ್ರಾರ್ಜಿತ ಭೂಮಿಯನ್ನು ಆ ಹದಿನಾರನೇ ವಚನ ಅದನ್ನು ದೇವರಿಗೆ ಕೊಡುವಂಥ ವಿಷಯದಲ್ಲೇ ಆಗಲಿ ಅಥವಾ ಒಂದು ಹೊಲವನ್ನು ಇಪ್ಪತ್ತೆರಡನೇ ವಚನ ದೇವರಿಗೆ ಪ್ರತಿಷ್ಠಿಸುವಂಥ ಹರಕೆಯ ವಿಷಯದಲ್ಲಿ ಐದನೇ ಪಾಲು ಹೆಚ್ಚಾಗಿ ಅಂದರೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿ ಆ ಕಾಣಿಕೆ ದೇವರಿಗೆ ಹರಕೆಯಲ್ಲಿ ಸಮರ್ಪಿಸಬೇಕೆಂಬಂಥ ಬೋಧನೆ ಇಲ್ಲಿ ಕೊಡಲಾಗಿದೆ ಸರಿ ಮತ್ತು ಅದೇ ರೀತಿಯಾಗಿ ಹತ್ತನೇ ಪಾಲು ದಶಮ ಭಾಗ ಮೂವತ್ತನೇ ವಚನ ದೇವರಿಗೆ ಕೊಡಬೇಕು ಎಂಬುದಾಗಿ ಬೋಧನೆ ಇಲ್ಲಿ ಹೇಳಲಾಗಿದೆ ಒಂದು ವೇಳೆ ಕೆಲವು ಸಾರಿ ದೇವರಿಗೆ ಕೊಡುವಂಥ ವಿಷಯದಲ್ಲಿ ಆಗಿನ ಕಾಲದಲ್ಲಿ ಜನರು ಏನು ಮಾಡ್ತಿದ್ರು ಪಶು ಒಂದು ಪ್ರಾಣಿಯನ್ನು ಆ ಪಶುವನ್ನು ದೇವರಿಗೆ ಕೊಡುವಂಥ ವಿಷಯಕ್ಕೆ ಬಂದಾಗ ಅದು ಒಳ್ಳೆಯದೋ ಕೆಟ್ಟದೋ ಎಂದು ನೋಡಬಾರ್ದು ಅದನ್ನು ಬದಲಾಯಿಸಬಾರ್ದು ಅಂತ ದೇವರು ಹೇಳ್ತಾನೆ ಕೊಡಬೇಕಾದವನು ಅದನ್ನು ಬದಲಾಯಿಸಿದಾದರೆ ಒಂದು ವೇಳೆ ಆ ದೇವರಿಗೆ ಒಂದು ಬಲಹೀನವಾದಂಥ ರೋಗಿ ಆದದ್ದನ್ನು ಕೊಟ್ಬಿಡೋಣ ಒಂದು ಕುರಿ ಅಂತ ಇಟ್ಕೊಡೋಣ ಎಂಬುದಾಗಿ ಇದ್ದರೆ ದೇವರು ಒಂದು ವಿಚಿತ್ರವಾದಂಥ ಒಂದು ಮಾತನ್ನು ಮೂವತ್ತ್ ಮೂರನೇ ವಚನದಲ್ಲಿ ಹೇಳುವಂಥದ್ದನ್ನು ಗಮನಿಸೊಂಡ್ರೆ ಒಂದು ವೇಳೆ ಅದನ್ನು ಬದಲಾಯಿಸಿದ್ದಾದರೆ ಅವನು ಮೊದಲಾಗಿ ಲೆಕ್ಕಿಸಿದ್ದು ಅಂದರೆ ಮೊಟ್ಟ ಮೊದಲನೇದಾಗಿ ಲೆಕ್ಕಿಸ್ತಾನಲ್ಲ ಮೊದಲಾಗಿ ಲೆಕ್ಕಿಸಿದ್ದು ಅದಕ್ಕೆ ಬದಲಾಗಿ ಇಟ್ಟದ್ದು ಎರಡು ಯಹೋವನಿಗೆ ಕೊಡಬೇಕು ಮೊದಲು ಬಲಹೀನವಾದಂಥ ಕುರಿಯನ್ನು ದೇವ್ರಿಗೆ ಕೊಟ್ಬಿಡ್ತೀನಿ ಅಂತೇಳ್ಬಿಟ್ಟು ಫಸ್ಟು ಒಳ್ಳೆಯ ಒಂದು ಪುಷ್ಟಿಯಾದದ್ದು ದೇವರಿಗೆ ಕೊಡ್ತೀನಿ ಆರೋಗ್ಯವಾದದ್ದು ಅಂತ ನೋಡಿಬಿಟ್ಟು ಇಲ್ಲ ದೇವರಿಗೆ ಇದನ್ನಲ್ಲ ಸ್ವಲ್ಪ ಬಲಹೀನವಾದದ್ದು ಕೊಡ್ತೀನಿ ಹೇಳುವಾಗ ದೇವರು ಹೇಳ್ತಾರೆ ಇದನ್ನೂ ಕೊಡಬೇಕು ಅದನ್ನು ಕೊಡಬೇಕು ಎರಡೂ ಕೊಡಬೇಕು ಅಂತೇಳ್ಬಿಟ್ಟು ಹಾಗಾದರೆ ದಶಮ ಭಾಗ ಅಲ್ಲ ಇಪ್ಪತ್ತರಷ್ಟು ಕೊಡಬೇಕು ಎಂಬುದಾಗಿ ಅಲ್ಲಿ ಇಸ್ರಾಯೇಲ್ರಿಗೆ ದೇವರು ಆ ರೀತಿಯಾಗಿ ಒಟ್ಟು ಕೊಡುವಂಥ ವಿಷಯದಲ್ಲಿ ನಾವು ಚೌಕಾಶಿಯನ್ನು ದೇವರ ಹತ್ರ ಮಾಡುವಂಥ ಆತ್ಮವುಳ್ಳವರಾಗಿದ್ದೆ ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತು ದೇವರಿಗಿದ್ದದ್ದು ಒಬ್ಬನೇ ಮಗನು ಆದರೆ ಆತನು ಒಬ್ಬನೇ ಮಗನನ್ನು ಕೊಡು ಕೊಟ್ಬಿಟ್ಟನು ತನಗಿದ್ದದನ್ನೆಲ್ಲ ದೇವ್ರಿಗೆ ಕೊಟ್ಟನು ಯಾಜಕಾಂಡ ಪುಸ್ತಕದಲ್ಲಿ ದೇವರು ಮುಖ್ಯ ವ್ಯಕ್ತಿ ಕೇಂದ್ರ ವ್ಯಕ್ತಿ ಮುನ್ನೂರ ಅರವತ್ತು ಸಾರಿ ದೇವರು ಎಂಬಂಥ ಪದ ಅಥವಾ ಕರ್ತನು ಎಂಬಂಥ ಪದ ಬರ್ತದೆ ಆತನ ವಿಷಯನೇ ಈ ಪುಸ್ತಕದಲ್ಲಿರುವಂಥದ್ದು ಮುಖ್ಯ ವಿಷಯ ಏನಾಗಿದೆ ಈ ಪುಸ್ತಕದಲ್ಲಿ ಯಾಜಕಾಂಡದಲ್ಲಿ ಇಪ್ಪತ್ತೇಳು ಅಧ್ಯಾಯಗಳಿರುವಂಥ ಈ ಪುಸ್ತಕದಲ್ಲಿ ಯಜ್ಞದ ಕುರಿತಾಗಿ ಕಾಣಿಕೆಯ ಕುರಿತಾಗಿ ಇನ್ನೂರ ಎಂಬತ್ತೊಂಬತ್ತು ಸಾರಿ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಟೈಮ್ಸ್ ಈ ಒಂದು ಇಪ್ಪತ್ತೇಳು ಅಧ್ಯಾಯಗಳಿರುವಂಥ ಪುಸ್ತಕದಲ್ಲಿ ಬರ್ತದೆ ಇದನ್ನು ಯಾಜಕರು ಕೂಡ ಬಹಳ ಫೋಕಸ್ ಆದಂಥ ವ್ಯಕ್ತಿಗಳು ಕೇಂದ್ರವಾಗಿದ್ದಂಥ ಯಾಕಂದರೆ ಯಾಜಕರ ಕುರಿತಾಗಿ ನೂರ ಎಪ್ಪತ್ತ್ನಾಲ್ಕು ರೆಫರೆನ್ಸಸ್ ಅಥವಾ ಹೇಳಿಕೆಗಳು ಬರೆದಿದೆ ಹಾಗಾದರೆ ಈ ಪುಸ್ತಕದ ಮುಖ್ಯ ವಿಷಯ ಏನು ನಮ್ಮ ಪಾಪ ಹೋಗಿ ನಮ್ಮ ಅಪವಿತ್ರತೆ ಹೋಗಿ ನಾವು ಪವಿತ್ರರಾಗಬೇಕು ದೇವರಿಗೆ ಹತ್ತಿರವಾಗಿರಬೇಕು ದೇವರನ್ನು ಸ್ಮರಿಸಬೇಕು ದೇವರನ್ನು ಕಂಡುಕೊಳ್ಬೇಕು ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ಈ ಅಪವಿತ್ರತೆ ಪಾಪ ಎಂಬಂಥ ಮಲಿನ ಎಂಬಂಥ ಪದ ಇನ್ನೂರ ಒಂಬತ್ತು ಸಾರಿ ಟೂ ಹಂಡ್ರೆಡ್ ಆ್ಯಂಡ್ ನೈನ್ ಟೈಮ್ಸ್ ಈ ಇಪ್ಪತ್ತೇಳು ಅಧ್ಯಾಯದಲ್ಲಿ ಇನ್ನೂರ ಒಂಬತ್ತು ಸಾರಿ ಈ ಪಾಪದ ಕುರಿತಾಗಿ ಅಶುದ್ಧತ್ವದ ಕುರಿತಾಗಿ ಮಲಿನತ್ವದ ಕುರಿತಾಗಿ ಬಂದಿದೆ ಹಾಗಾದರೆ ದೇವ್ರ ಚಿತ್ರ ಏನಂದರೆ ನಮ್ಮಲ್ಲಿರುವಂಥ ಆ ಕಲ್ಮಶ ಹೋಗಿ ಪವಿತ್ರರಾಗಿ ಇರಬೇಕು ಪವಿತ್ರ ಎಂಬ ಪದ ನೂರ ನಲವತ್ತು ಸಾರಿ ಯಾಜಕಾಂಡ ಇಪ್ಪತ್ತೇಳು ಅಧ್ಯಾಯಗಳಲ್ಲಿ ಬರುವಂಥ ಒಂದು ಪದವಾಗಿದೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟೈಮ್ಸ್ ದ ವರ್ಡ್ ಹೋಲಿ ಹೋಲಿನಸ್ ಕಮ್ಸ್ ಯಾಕಂದರೆ ದೇವರು ಪರಿಶುದ್ಧನಾಗಿರೋದ್ರಿಂದ ತನ್ನ ಜನರು ಕೂಡ ಪರಿಶುದ್ಧರಾಗಿರಬೇಕು ಎಂಬಂಥ ಮಾತು ಅದಕ್ಕೆ ದೇವರು ಪರಿಹಾರ ಮಾಡಿದ್ದಾನಿ ಪರಿಹಾರ ಮಾಡಿದರೆ ಅದನ್ನು ಉಪೇಕ್ಷಿಸಲಿಲ್ಲ ಯಾಕಂದರೆ ರಕ್ತ ಎಂಬ ಪದ ಎಂಬತ್ತೆಂಟು ಸಾರಿ ಈ ಪುಸ್ತಕದಲ್ಲಿ ಬಂದಿದೆ ಆದ ಕಾರಣ ಆ ಪರಿಹಾರ ರಕ್ತವೇ ಆಗಿದೆ ಎಂಬುದಾಗಿ ಹೌದು ದೇವರು ಸಭೆಯನ್ನು ಸಭಿಕರ ಕುರಿತಾಗಿ ಗುಂಪಿನವರನ್ನು ಕುರಿತಾಗಿ ಐವತ್ತು ಏಳು ಸಾರಿ ಕಾಂಗ್ರಿಗೇಷನ್ ಪದ ಗುಂಪು ಸಭೆ ಎಂಬಂಥ ಪದ ಇಲ್ಲಿ ಬರುವಂಥದ್ದಾಗಿದೆ ಅದೇ ಸಂದರ್ಭದಲ್ಲಿ ದೇವರು ಈ ಯಾಜಕಾಂಡದಲ್ಲಿ ತನ್ನ ಸರ್ಕಾರವನ್ನು ತನ್ನ ಗೌರ್ಮೆಂಟನ್ನು ಅಂದರೆ ಪ್ರಭುತ್ವವನ್ನು ದೇವರು ತಾನೇ ಒಡೆಯನು ದೇವರು ತಾನೇ ಅಧಿಕಾರಿ ದೇವರು ತಾನೇ ರಾಜನು ನನ್ನ ಗೌರ್ಮೆಂಟ್ ಇದು ನನ್ನ ಸರ್ಕಾರ ಎಂಬುದಾಗಿ ದೇವರು ಇಸ್ರಾಯಲ್ರಿಗೆ ತಿಳಿಸಿ ಭೂಮಿಯ ವಿಷಯದಲ್ಲಿ ಕೂಡ ಅವರಿಗೆ ಕೊಟ್ಟಂಥದ್ದ ಭೂಮಿಯ ವಿಷಯದಲ್ಲಿ ಕೂಡ ದೇವರು ನನ್ನದು ಇದು ಎಂಬುದಾಗಿ ಹೇಳ್ತಾನೆ ನೀವು ನನ್ನ ದಾಸರು ನನ್ನ ಸೇವಕರು ನಾನು ಯಜಮಾನ ನೀವೆಲ್ಲರೂ ಒಂದು ಫ್ಯಾಮಿಲಿ ಒಂದು ಕುಟುಂಬ ಆದ ಕಾರಣ ಹುದುವಾಗಿರಲಿ ಜೂಬಿಲಿ ಎಂಬಂಥ ಹಬ್ಬವನ್ನು ಆಚರಿಸುವಾಗ ಕೂಡ ಯಾರ್ಯಾರು ತಕೊಂಡ್ರು ಅದನ್ನೆಲ್ಲ ಹಿಂದಿರುಗಿ ಕೊಟ್ಬಿಡಬೇಕು ಅದು ಭೂಮಿಯನ್ನು ಬಡವರಿಗೆ ಬಡವನಾಗಿಯೇ ಬರುವಂಥದ್ದು ಆ ಜೂಬ್ಲಿ ವರ್ಷಕ್ಕಾಗಿ ಇರ್ತಾನೆ ಆಗ ಅವನು ಯಜಮಾನನಾಗ್ಬಿಡ್ತಾನೆ ಓವರ್ನೈಟ್ ಯಜಮಾನನಾಗ್ಬಿಡ್ತಾನೆ ದೇವರು ಆ ಕಾರ್ಯವನ್ನು ತನ್ನ ಅಧಿಕಾರದಲ್ಲಿ ತನ್ನ ರಾಜ್ಯದಲ್ಲಿ ಮಾಡಿಬಿಟ್ಟು ಅದು ಮುಂದೆ ಬರುವಂಥ ಯೇಸು ಕ್ರಿಸ್ತರು ಬಂದಾಗ ಆತನ ರಾಜ್ಯ ಹೇಗಿರ್ತದೆ ಎಂಬುದನ್ನು ದೇವರ ಒಂದು ಮುನ್ರುಚಿ ಮುಂದಾಗಿ ರುಚಿಯನ್ನು ಸವಿದು ನೋಡುವಂತೆ ಫೋರ್ ಟೇಸ್ಟನ್ನು ದೇವರು ಇಸ್ರಾಯಲರಿಗೆ ಕೊಟ್ಟನು ಹೌದು ದೇವರು ಮುಂದೆ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಜೂಬಿಲಿಯ ಅನುಭವವನ್ನು ಸಾವಿರ ವರ್ಷ ಭೂಮಿಯ ಮೇಲೆ ಆತನು ನಮಗೆ ಕೊಡುವಾತನಾಗಿದ್ದಾನೆ ಪ್ರವಾದನೆಗಳು ಸ್ಪಷ್ಟವಾಗಿದೆ ಪ್ರಕಟಣೆ ಪತ್ರಲ್ಲಿ ಆತನು ಆಳಿಕೆಯನ್ನು ಮಾಡ್ತಾನೆ ಅಷ್ಟೇ ಅಲ್ಲ ಬರೇ ಸಾವಿರ ವರ್ಷ ಅಷ್ಟೇ ಅಲ್ಲ ಯುಗ ಯುಗಾಂತರದಲ್ಲಿ ಕೂಡ ದೇವರೇ ಅರಸನಾಗಿ ಆಳಿಕೆ ಮಾಡಿ ಆತನ ರಾಜ್ಯ ಬರಲಿ ಆತನ ಚಿತ್ತ ನಮ್ಮಲ್ಲಿ ನೆರವೇರಿ ಸದಾ ಆತನನ್ನು ಆನಂದಿಸಿ ಸದಾ ಆತನನ್ನು ಆರಾಧಿಸುವರಾಗಿ ಇರ್ತೇವೆ ಅಂಥ ಒಂದು ಸೌಭಾಗ್ಯ ಅಂಥ ಒಂದು ನಿರೀಕ್ಷೆ ನಮಗುಂಟು ಪ್ರಿಯ ವೀಕ್ಷಕರೇ ಆ ನಿರೀಕ್ಷೆಯಿಂದ ನಾವು ಬಾಳುವಂತೆ ದೇವರು ಸಹಾಯ ಮಾಡಲಿ ಯಾಜಕ್ಕಾಂಡ ಆ ಇಡೀ ಪುಸ್ತಕವನ್ನು ಅಧ್ಯಯನ ಮಾಡುವಂಥ ಇಪ್ಪತ್ತೇಳು ಅಧ್ಯಾಯಗಳು ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ